ஜனப கேளை ஜனப கேளை கிருஷ்ண பீமார்ஜுனரோ விமல ஸ்நாத கௌரத முனிகளாதரூ ஜனப கேளை கிருஷ்ண பீமார்ஜுனரோ விமல ஸ்நாத கௌரத முனிகளாதரூ நடெது பயணத மேலே பயணதலி ஜனத காணிக்கை கொளுதா நடெது பயணத மேலே பயணதலி ஜனத காணிக்கை கொளுதா நானா ஜனபதங்கள கலெது நானா ஜனபதங்கள கலெது கங்காவினுத நதியனு ஹாய்து பல்தரு ಪೂರ್ವ ಮುಖವಾಗಿ ಗಂಗಾ ವಿನುತ ನದಿಯನು ಹಾಯ್ದು ಬಂದರು ಪೂರ್ವ ಮುಖವಾಗಿ ಸಹೃದಯ ಬಾಂಧವರಿಗೆ ನಮಸ್ಕಾರ. ನಾವಿವಾಗ ಕುಮಾರವ್ಯಾಸನ ಮಹಾಭಾರತದ ಸಭಾಪರ್ವದ ಈ ಎರಡನೆಯ ಸಂಧಿಯಲ್ಲೇ 55ನೆಯ ಪದ್ಯದಲ್ಲಿ ಕೃಷ್ಣ ಭೀಮ ಅರ್ಜುನ ಇವರು ಸೇನಾ ಸಮೇತರಾಗಿ ಮಗಧ ರಾಜ್ಯಕ್ಕೆ ಬರ್ತಾ ಇರೋ ಚಿತ್ರವನ್ನು ನೋಡ್ತಾ ಇದ್ದೀವಿ. ಜನಪ ಕೇಳೈ, ಜನಮೇಜಯ, ಮುಂದಿನ ಕಥೆಯನ್ನು ಹೇಳ್ತೇನೆ ಕೇಳು. ಕೃಷ್ಣ ಭೀಮಾರ್ಜುನರು ವಿಮಳ ಸ್ನಾತಕ ವ್ರತ ಮುನಿಗಳಾದರು. ಮೂಲದಲ್ಲೂ ಈ ಮಾತೇ ಬರುತ್ತೆ. ಯಾತಕ್ಕೆ ಸ್ನಾತಕ ವ್ರತದ ಮುನಿಗಳು ಅಂದ್ರೆ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಇನ್ನೂ ಮದುವೆಯಾಗೋಕ್ಕಿಂತ ಮುಂಚೆ ಗುರುಗಳಲ್ಲಿ ಉಪದೇಶ ಮಾಡ್ತಾ ಇರುವಂತ ಸಂದರ್ಭಕ್ಕೆ ಸ್ನಾತಕರು ಅಂತ ಕರೀತಾರೆ. ಇವತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಅಂತ ಅದನ್ನು ಕರಿತೀವಿ, ಅದನ್ನ ಸ್ನಾತಕ ವೃತ್ತಿ ಅಂತ ನಾವು ಕರಿತಿದೀವಿ. ಸ್ನಾತಕ ವ್ರತ ಮುನಿಗಳು ಯಾಕಾದ್ರು, ಇದಕ್ಕೆ ಮೂಲ ಭಾರತದಲ್ಲಿ ಸ್ವಲ್ಪ ಉತ್ತರ ಸಿಗುತ್ತೆ. ಏನಂದ್ರೆ ಅಲ್ಲಿ ವ್ಯಾಸರು ಹೇಳೋದೇನೆಂದ್ರೆ ಅವನಿಗೆ ಸ್ನಾತಕರು ಅಂದ್ರೆ ಬಹಳ ಗೌರವ ಅಂತೆ. ಜರಾಸಂಧನಿಗೆ ವಿಪರೀತ ಪೂಜ್ಯಭಾವ. ಒಂದು ಅಪ್ಪಣೆ ಮಾಡಿದಂತೆ, ಅರ್ಧರಾತ್ರಿಯಲ್ಲಿ ಅವರು ಮನೆಗೆ ಬಂದರೂ ಕೂಡ ಅವರನ್ನ ಗೌರವದಿಂದ ಕಾಣಬೇಕು, ಅವರಿಗೆ ಸರ್ವ ಉಪಚಾರಗಳನ್ನ ಮಾಡಬೇಕು, ಅವರ ಗೌರವ ತೋರೋದ್ರಲ್ಲಿ ಸ್ವಲ್ಪವೂ ಕುಂದಾಗಬಾರದು ಅಂತ ಹೇಳಿದ್ದ. ಇದು ಲೋಕ ಪ್ರಸಿದ್ಧವಾಗಿತ್ತು. ಕೃಷ್ಣನಿಗೆ ಇದು ಗೊತ್ತಾಯ್ತು. ನಾವು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಯುದ್ಧ ಸಾರ್ಕೊಂಡು ಹೋದ್ರೆ ಆಗೋದಿಲ್ಲ, ಉಪಾಯದಲ್ಲಿ ಹೋಗ್ಬೇಕು ಅಂಥೇಳಿ ಮೂರು ಜನನು ಕೂಡ ಸ್ನಾತಕ ವ್ರತಿಗಳ ವೇಷದಲ್ಲಿ ಹೋಗ್ತಾ ಇದ್ದಾರೆ. ವಿಮಳ ಸ್ನಾತಕ ವ್ರತ ಮುನಿಗಳಾದರು. ನಡೆದು ಪಯಣದ ಮೇಲೆ ಪಯಣದಲ್ಲಿ ಜನದ ಕಾಣಿಕೆಗೊಳ್ಳುತ್ತಾ ಅನೇಕ ರಾಜ್ಯಗಳ ಮೇಲೆ ಬರ್ತಾ ಇದ್ದಾರೆ ಇವರು. ಶ್ರೀಕೃಷ್ಣನ ಹೆಸರು ಎಲ್ಲ ರಾಜ್ಯಗಳಲ್ಲಿ ಪ್ರಸಿದ್ಧವಾಗಿದ್ದರಿಂದ ಅವನ್ನ ನೋಡೋದಕ್ಕೆ ಅಂತ ಜನ ಬರ್ತಾ ಇದ್ದಾರೆ. ನಾನಾ ಜನಪದಂಗಳ ಕಳೆದು ಅನೇಕ ರಾಜ್ಯಗಳನ್ನು ದಾಟಿ ಸ್ನಾತಕ ವೃತ್ತಿಯಾಗಿದ್ರೂ ಕೂಡ ಅವನ ಗುರು ಸಿಕ್ತಲ್ಲ ಜನಗಳಿಗೆ, ಅಥವಾ ಬರ್ತಾ ಇರುವಾಗ ದಾರಿಯಲ್ಲಿ ಅವನು ಯಾರು ಅಂತ ಅವರಿಗೆ ಗೊತ್ತಾಗಿರಬೇಕು. ಗಂಗಾ ವಿನುತ ನದಿಯನ್ನು ಹಾಯ್ದು ಬಂದರು ಪೂರ್ವ ಮುಖವಾಗಿ. ವಾಸ್ತವವಾಗಿ ಇವರು ಎಲ್ಲೆಲ್ಲಿ ಬಂದ್ರು ಅನ್ನೋದನ್ನ ವಿಸ್ತಾರವಾಗಿ ಮೂಲ ಭಾರತ ವಿವರಿಸುತ್ತೆ. ಮೊದಲು ಅವರು ಕುರುಚಾಂಗಲ, ಅಲ್ಲಿಂದ ಪದ್ಮ ಸರೋವರ, ಪದ್ಮ ಸರೋವರದಿಂದ ಕಾಲಕೂಟ ಪರ್ವತಕ್ಕೆ ಬರ್ತಾರೆ. ಅಲ್ಲಿ ಗಂಡಕಿ ನದಿ, ಮಹಾಶೋಣ, ಸದಾ ನೀರ ಎಂಬ ನದಿಗಳನ್ನು ದಾಟಿ ಏಕಪರ್ವತಕ ಎಂಬ ಪ್ರದೇಶಕ್ಕೆ ಬಂದು ಅಲ್ಲಿಂದ ಮಗಧ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿ ಒಂದು ಗೋರಥ ಅಂತ ಒಂದು ಬೆಟ್ಟ, ಆ ಬೆಟ್ಟದ ನೆತ್ತಿಯಲ್ಲಿ ನಿಂತರೆ ಈ ಸಾಮ್ರಾಜ್ಯ ಕಾಣುತ್ತೆ, ರಾಜಧಾನಿ ಕಾಣುತ್ತೆ. ಆ ಪ್ರದೇಶಕ್ಕೆ ಬರ್ತಾರೆ. ರಾಜಗೃಹ ಅಂತ ಈ ಗಿರಿವ್ರಜ ಅಂತ ನಾವು ಕರಿತೀವಲ್ಲ, ಆ ಮಗಧ ದೇಶದ ರಾಜಧಾನಿ ಗಿರಿವ್ರಜ ಅಂದ್ರೆ ಪರ್ವತಗಳ ಸಮೂಹ ಅಂತ ಹಿಂದೆ ಹೇಳಿದೆ ನಾನು. ಆ ಊರಿನ ಹೆಸರು ರಾಜಗೃಹ ಅಂತೇಳಿ. ಅಲ್ಲಿಗೆ ಬರ್ತಾ ಇದ್ದಾರೆ. ಅದನ್ನ ಕುಮಾರವ್ಯಾಸ ಕೂಡ ತನ್ನದೇ ಆದ ರೀತಿಯಲ್ಲಿ ವಿವರಿಸ್ತಾ ಇದ್ದಾನೆ ಮುಂದಿನ ಪದ್ಯದಲ್ಲಿ. ಬರುತ ಕಂಡರು ಕೂಡೆ ಕೊಬ್ಬಿದ ಸಿರಿಯನು ಊರೂರುಗಳ ಸೊಂಪಿನ ಭರಿತವನು. ಬರುತ ಕಂಡರು ಕೂಡೆ ಕೊಬ್ಬಿದ ಸಿರಿಯನು ಊರೂರುಗಳ ಸೊಂಪಿನ
ಭರಿತವನು ಗೋಧನ ಸಮೃದ್ಧಿಯ ಧಾನ್ಯ ರಾಶಿಗಳ ಗೋಧನ ಸಮೃದ್ಧಿಯ ಧಾನ್ಯ ರಾಶಿಗಳ ವರನದಿಯ ಕಾಲುವೆಯ ವರನದಿಯ ಕಾಲುವೆಯ ತೋಟದ ತೆರಳಿಕೆಯ ಪನಸಾಮ್ರ ಪೂಗೋತ್ಕರದ ರಮ್ಯಾರಾಮ ಮಂಡಿತ ಮಗದ ಮಂಡಲವ ತೋಟದ ತೆರಳಿಕೆಯ ಪನಸಾಮ್ರ ಪೂಗೋತ್ಕರದ ರಮ್ಯಾರಾಮ ಮಂಡಿತ ಮಗದ ಮಂಡಲವ ಮಗದ ಸಾಮ್ರಾಜ್ಯದ ವೈಭವವನ್ನ ಇಲ್ಲಿ ವಿವರಿಸ್ತಾ ಇದ್ದಾನೆ. ಬರೀ ಪಟ್ಟಿಗಳನ್ನು ಕೊಟ್ಕೊಂಡು ಹೋಗಿದ್ದಾನೆ. ಪನಸು ಅಂದ್ರೆ ಹಲಸು, ಆಮ್ರ ಅಂದ್ರೆ ಮಾವು, ಪೂಗ ಅಂದ್ರೆ ಅಡಿಕೆ, ಇವುಗಳ ರಮ್ಯ ಆರಾಮ, ಆರಾಮ ಅಂದ್ರೆ ತೋಟ, ಅಂತಹ ತೋಟಗಳಿಂದ ಕೂಡಿದ ಮಗದ ಮಂಡಲಕ್ಕೆ ಬಂದರು. ಎಂಥ ಊರುಗಳವು! ಕಂಡರು ಕೂಡೆ ಕೊಬ್ಬಿದ ಸಿರಿಯ ಸಿರಿಯನು. ಏನು ಅಂದ್ರೆ ಇಡೀ ಮಗದ ಸಾಮ್ರಾಜ್ಯ ಒಂದು ವೈಭವದ ಸಂಪತ್ತಿನ ಕೇಂದ್ರವಾಗಿತ್ತು. ಊರೂರುಗಳ ಸೊಂಪು, ಅಲ್ಲಿ ಸಣ್ಣ ಪುಟ್ಟ ನಗರ ಇರಲಿ ಪಟ್ಟಣ ಇರಲಿ, ಏನ್ ಸೊಂಪು ಅವರದ್ದು? ಗೋಧನ ಸಮೃದ್ಧಿಯ ಧಾನ್ಯ ರಾಶಿಗಳು, ಪಶು ಸಂಪತ್ತಿ ಏನಿತ್ತು, ಧಾನ್ಯ ರಾಶಿಗಳು. ಹಾಗೆ ವರ ನದಿಯ ಕಾಲುವೆ, ನದಿ ಕಾಲುವೆ ತೋಟ, ತೆರಳಿಕೆ ಅಂದ್ರೆ ಸಮೂಹ ಅಂತ ಅರ್ಥ. ಈ ತೋಟದ ಸಮೂಹಗಳಿಂದ ಕೂಡಿದ ಈ ಮಗದ ಮಂಡಲಕ್ಕೆ ಅವರು ಬಂದರು ಅಂತ ಹೇಳ್ತಾರೆ. ಮೆಳೆಗಳೇ ದ್ರಾಕ್ಷೆಗಳು, ಮೆಳೆಗಳೇ ದ್ರಾಕ್ಷೆಗಳು, ವೃಕ್ಷಾವಳಿಗಳೇ ಸಹಕಾರ ದಾಡಿಮ ಫಲಿತ ಪನಸ ಪ್ರಮುಖ ಜಂಬೂ ಮಾತುಳಂಗಮಯ ಕಳವೆ ಶಾಲೀಮಯವು ಹೊನರಸ್ಕಳಿತ ಲಕ್ಷ್ಮೀಮಯವು ನಗರಾವಳಿಗಳೆನೆ ಶೋಭಿಸಿತು ಜನಪದವು ಇವರ ಕಣುಮನಗೆ ಮೆಳೆಗಳೇ ದ್ರಾಕ್ಷೆಗಳು ವೃಕ್ಷಾವಳಿಗಳೇ ಸಹಕಾರ ದಾಡಿಮ ಫಲಿತ ಪನಸ ಪ್ರಮುಖ ಜಂಬೂ ಮಾತುಳಂಗಮಯ ಕಳವೆ ಶಾಲೀಮಯವು ಹೊನಲಸ್ಖಳಿತ ಲಕ್ಷ್ಮೀಮಯವು ನಗರಾವಳಿಗಳೆನೆ ಶೋಭಿಸಿತು ಜನಪದವು ಇವರ ಕಣುಮನಗೆ ಮಗದ ರಾಜ್ಯದ ಸಿರಿಯನ್ನೇ ಮತ್ತೆ ಹೇಳ್ತಾ ಇದ್ದಾನೆ. ತುಂಬಾ ಪುನರುಕ್ತಿಗಳಿವೆ ಇಲ್ಲಿ. ಅಲ್ಲಿ ಎಲ್ಲೆಲ್ಲಿ ಮಳೆ ಕಾಣುತ್ತೋ ಅವೆಲ್ಲ ದ್ರಾಕ್ಷಿ ಆಗಿತ್ತಂತೆ. ಅಲ್ಲಿ ವೃಕ್ಷಾವಳಿಗಳು ಮರಗಳಿದ್ವಲ್ಲ, ಅವುಗಳ ಸಮೂಹ ಇದೆ ಅಂದ್ರೆ ಯಾವ್ಯಾವ್ದು ಇದೆ ಅಂತ ಅರ್ಥ ಆಗುತ್ತೆ. ಸಹಕಾರ, ಹಾಗೇನೆ ದಾಡಿಮ, ದಾಡಿಮ ಅಂದ್ರೆ ದಾಳಿಂಬೆ, ಫಲಿತ, ಸಹಕಾರ ಅಂದ್ರೆ ಮಾವು ಆಗುತ್ತೆ, ಫಲಿತ ಪನಸ, ಪನಸ ಅಂದ್ರೆ ಹಲಸಿನ ಹಣ್ಣು ಹಿಂದೆ ಬಂದಿದೆ ಅದು, ಕ್ರಮುಖ ಅಂದ್ರೆ ಅಡಿಕೆ ಅದು ಬಂದಿದೆ, ಜಂಬು ಮಾತುಳಂಗಮಯ, ಮಾತುಳಂಗ ಅಂದ್ರೆ ಸಕ್ಕರೆ ನಿಂಬೆ ಅಂತಾರಲ್ಲ ಈಗ ಮೂಸುಂಬೆ ಅಂತೀವಲ್ಲ ಆ ರೀತಿಯದು, ಮಾದಳ ಹಣ್ಣು ಆಗ್ಬಹುದು. ಮಾತುಳಂಗಮಯ ಕಳವೆ, ಕಳವೆ ಅಂದ್ರೆ ಭತ್ತ ಅದು ಶಾಲಿ ಅಂದ್ರೂ ಅದೇನೆ. ಹಾಗೇನೆ ಹೊನಲು ಅಸ್ಖಲಿತ ಲಕ್ಷ್ಮೀಮಯ, ಹೊನಲು ಪರಿಕಾಲುವೆಗಳು, ಕಾಲುವೆಗಳಿದ್ವಲ್ಲ ಅಲ್ಲಿ ಹರಿಯುವ ಕಾಲುವೆಗಳು ಎಷ್ಟೊಂದಿದ್ವು, ಆಮೇಲೆ ನಗರಾವಳಿಗಳು ಅಲ್ಲಿ ಶೋಭಿಸ್ತಾ ಇತ್ತು. ಅಂದ್ರೆ ಇಂತಹ ಜನಪದ ವಿವರ ಇವರ ಕಣ್ಮರಕ್ಕೆ, ಅಲ್ಲಿ ಎರಡರ್ಥನೂ ಆಗುತ್ತೆ, ಜನಪದ ವಿವರ, ಜನಪದವು ಇವರ ಕಣ್ಮನಕ್ಕೆ ಹೇಗೆ ಶೋಭಿಸ್ತಾ ಇತ್ತು ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ನಮ್ಮ ಭರತಖಂಡದ ರಾಜ್ಯಗಳಲ್ಲಿ ಅತ್ಯಂತ ಸಂಪದ್ಭರಿತವಾದದ್ದು, ಜನ ನಿಬಿಡವಾದದ್ದು, ಹಲವಾರು ನಗರಗಳಿಂದ ಕೂಡಿದ್ದು, ಮತ್ತೆ ಸಸ್ಯ ಸಂಪತ್ತಿನ ಶೋಭೆಯಿಂದ ಮೆರಿತಾ ಇರೋದು ಅಂತಂದ್ರೆ ಈ ರಾಜ್ಯ ಮಗದ ರಾಜ್ಯ ಅನ್ನೋದನ್ನ ಮೂಲ ಭಾರತದಲ್ಲೂ ಸ್ಪಷ್ಟವಾಗಿ ಹೇಳ್ತಾರೆ. ಕುಮಾರವ್ಯಾಸ ಕೂಡ ಇದರ ಬಗ್ಗೆ ನಿಜವಾಗಿ ಒಳ್ಳೆಯ ಶ್ಲಾಘನೆಯನ್ನ ಮಾಡಿದ್ದಾನೆ ಅಂತ ಹೇಳ್ಬೇಕು.